ನಮಸ್ಕಾರ ಸ್ನೇಹಿತರೆ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಸೆಪ್ಟೆಂಬರ್ ಆರನೇ ತಾರೀಕಿನಿಂದ ಇತ್ತೀಚೆಗೆ ಕಾಲ್ ಫಾರ್ಮ್ ಮಾಡಿದಂತಹ ಸಿಟಿಐ ಅಥವಾ कमर्शियल टैक्स इंस्पेक्टर मत ग्रूप सी ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡಲಾಗ್ತಾಯಿದೆ ಸೆಪ್ಟೆಂಬರ್ ಆರನೇ ತಾರೀಕಿನಿಂದ ಈ ಕ್ಲಾಸಸ್ಗಳನ್ನು ಪ್ರಾರಂಭ ಇದ್ದು ಅಮೋಘ ವರ್ಷ ಐ ಎ ಎಸ್ ಕೆ ಎಸ್ ಅಕಾಡೆಮಿ ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಈ ಕೋರ್ಸಸ್ಗಳನ್ನು ನೀವು ಜಾಯಿನ್ ಆಗ್ಬೋದು ಅಥವಾ ನಿಮಗೆ ಯಾವುದಾದ್ರೂ ಡೌಟ್ಸ್ ಇವೆ ಅಥವಾ ಸಿ ಟಿ ಐ ಬಗ್ಗೆ ಏನಾದರೂ ಮಾಹಿತಿ ಬೇಕು ಎನ್ಕ್ವೈರಿ ಇದೆ ಏನಂತಂದರೆ ಈ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನೀವು ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಈ ಕೋರ್ಸಸ್ಗಳನ್ನು ಜಾಯಿನ್ ಆಗ್ಬೋದಾಗಿದೆ ಇನ್ನು ಇವತ್ತಿನ ಡಿಸ್ಕಷನ್ನ ಪ್ರಾರಂಭ ಮಾಡೋಣ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ ಎ ಹೆರಿಟೇಜ್ ಅನ್ನುವ ಯೋಜನೆಯನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಸರ್ಕಾರದಿಂದ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇತ್ತು ಆಪ್ಷನ್ಗಳಲ್ಲಿ ಎರಡು ಸಾವಿರದ ಹದಿನಾಲ್ಕು ಆಪ್ಷನ್ ಎರಡು ಎರಡು ಸಾವಿರದ ಹದಿನೈದು ಆಪ್ಷನ್ ಮೂರು ಎರಡು ಸಾವಿರದ ಹದಿನೇಳು ಅಥವಾ ಆಪ್ಷನ್ ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಎರಡು ಸಾವಿರದ ಹದಿನೇಳನೇ ಇಸವಿಯಲ್ಲಿ ಈ ಅಡಾಪ್ಟ್ ಅಡಾಪ್ಟೇ ಹೆರಿಟೇಜ್ ಅಪ್ನಿ ಧರೋಹರ್ ಅಪ್ನಿ ಪೆಹಚಾನ್ ಅನ್ನುವ ಸ್ಕೀಮನ್ನು ಲಾಂಚ್ ಮಾಡಲಾಗಿತ್ತು ಸ್ಪೆಸಿಫಿಕ್ಕಾಗಿ ತಿಳ್ಕೊಳ್ಳೋದಾದರೆ ಇಪ್ಪತ್ತೇಳು ಸೆಪ್ಟೆಂಬರ್ನಂದು ಪ್ರತಿ ವರ್ಷ ವರ್ಲ್ಡ್ ಟೂರಿಸಂ ಡೇ ಅಥವಾ ವಿಶ್ವ ಪ್ರವಾಸೋದ್ಯಮ ದಿನವನ್ನು ಆಚರಿಸಲಾಗುತ್ತೆ ಎರಡು ಸಾವಿರದ ಹದಿನೇಳರ ವಿಶ್ವ ಪ್ರವಾಸೋದ್ಯಮ ದಿನದಂದು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕಿನಂದು ಎ ಹೆರಿಟೇಜ್ ಅನ್ನುವ ಯೋಜನೆಯನ್ನು ಸರ್ಕಾರದಿಂದ ಜಾರಿಗೊಳಿಸಲಾಗಿತ್ತು ಇನ್ನು ಈ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ತಿಳ್ಕೊಳ್ಳೋದಾದರೆ ಭಾರತದಾದ್ಯಂತ ಇರುವಂತಹ ಈ ಪರಂಪರೆ ಹೊಂದಿದಂತಹ ತಾಣಗಳು ಅಥವಾ ಈ ಪರಂಪರಾ ತಾಣಗಳನ್ನು ಸಂರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಮತ್ತು ಆ ಒಂದು ಪ್ರದೇಶದಲ್ಲಿ ಆ ತಾಣದಲ್ಲಿ ಹೆಚ್ಚಿನ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವಂತಹ ಉದ್ದೇಶದಿಂದ ದೇಶದಾದ್ಯಂತ ಇರುವಂತಹ ಪ್ರಮುಖ ಕಂಪನಿಗಳಾಗಿರ್ಬೋದು ಅಥವಾ ಸಮರ್ಥ ವ್ಯಕ್ತಿಗಳಾಗಿರ್ಬೋದು ಅಥವಾ ಎನ್ ಜಿ ಒಗಳಾಗಿರ್ಬೋದು ಅವುಗಳಿಗೆ ಈ ಒಂದು ಹೆರಿಟೇಜನ್ನು ಅಥವಾ ಈ ಪರಂಪರಾ ತಾಣವನ್ನು ಅಡಾಪ್ಟ್ ಮಾಡಿಕೊಂಡು ಡೆವಲಪ್ ಮಾಡುವಂತಹ ಒಂದು ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ ಈ ಒಂದು ಅಡಾಪ್ಟ್ ಎ ಹೆರಿಟೇಜ್ ಅನ್ನುವ ಯೋಜನೆಯ ಅಡಿಯಲ್ಲಿ ಸೊ ನೆನ್ಪಿಟ್ಕೊಳ್ಳಿ ಎರಡು ಸಾವಿರದ ಹದಿನೇಳರಲ್ಲಿ ಪ್ರವಾಸೋದ್ಯಮವನ್ನು ಇಂಪ್ರೂವ್ ಮಾಡುವಂತಹ ಉದ್ದೇಶದಿಂದ ಅಡಾಪ್ಟ್ ಎ ಹೆರಿಟೇಜ್ ಅನ್ನುವ ಯೋಜನೆಯಿಂದ ಸರ್ಕ ಯೋಜನೆಯನ್ನು ಸರ್ಕಾರದಿಂದ ಲಾಂಚ್ ಮಾಡಲಾಗಿತ್ತು ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರಾಚ್ಯುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್ ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಭಾರತದಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಅಥವಾ ಮಾಹಿತಿ ಹಕ್ಕು ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು ಅಂತ ಪ್ರಶ್ನೆ ಇದೆ ಆಪ್ಷನ್ಗಳಲ್ಲಿ ಎರಡು ಸಾವಿರದ ಎರಡು ಆಪ್ಷನ್ ಎರಡು ಎರಡು ಸಾವಿರದ ಐದು ಆಪ್ಷನ್ ಮೂರು ಎರಡು ಸಾವಿರದ ಹತ್ತೊಂಬತ್ತು ಅಥವಾ ಎರಡು ಸಾವಿರದ ಹದಿನಾಲ್ಕು ಅಂತ ಇದೆ ನಾಲ್ಕನೇ ಆಪ್ಷನ್ ಆರ್ ಟಿ ಐ ಅಥವಾ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟನ್ನು ಜಾರಿಗೊಳಿಸಿದಂತಹ ವರ್ಷ ಯಾವುದು ಇಯರ್ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಸೆಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಮತ್ತು ಇದರ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ತಿಳ್ಕೊಳ್ಳೋದಾದರೆ ಇತ್ತೀಚೆಗೆ ಗ್ರೀಸ್ ದೇಶದ ಅಥೆನ್ಸ್ ನಗರದಲ್ಲಿ ಗ್ರ್ಯಾಂಡ್ ಕ್ರಾಸ್ ಆಫ್ ಆರ್ಡರ್ ಆಫ್ ಆನರ್ ಅನ್ನುವ ಒಂದು ಅವಾರ್ಡನ್ನು ನಮ್ಮ ಪ್ರಧಾನಮಂತ್ರಿಯವರಿಗೆ ನೀಡಲಾಯಿತು ಇದು ಗ್ರೀಸ್ ದೇಶದ ಎರಡನೇ ಅತ್ಯುನ್ನತ ನಾಗರಿಕ ಗೌರವವಾಗಿದ್ದು ಮುಖ್ಯವಾಗಿ ಈ ಯುರೋಪಿನ ಗ್ರೀಸ್ ದೇಶವದ ಘನತೆಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ವಿಶೇಷವಾದಂತಹ ಕೊಡುಗೆಯನ್ನು ನೀಡಿದಂತಹ ವ್ಯಕ್ತಿಗಳಿಗೆ ಈ ಎರಡನೇ ಅತ್ಯುನ್ನತ ನಾಗರಿಕ ಗೌರವವಾದಂತಹ ಗ್ರ್ಯಾಂಡ್ ಕ್ರಾಸ್ ಆಫ್ ದ ಆನರ್ ಆಫ್ ಸಾರಿ ಆರ್ಡರ್ ಆಫ್ ಆನರ್ ಅನ್ನುವ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸುವೆಯಿಂದ ಈ ಗ್ರೀಸ್ ದೇಶದಿಂದ ಈ ಒಂದು ಎರಡನೇ ಅತ್ಯುನ್ನತ ನಾಗರಿಕ ಗೌರವವನ್ನು ಅಥವಾ ಅವಾರ್ಡನ್ನು ನೀಡಲಾಗ್ತಾ ಇದೆ ಈ ಒಂದು ಇಮೇಜ್ನಲ್ಲಿ ನೋಡುವ ಪ್ರಕಾರ ಈ ಕ್ರಾಸ್ನ ಮಧ್ಯಭಾಗದಲ್ಲಿ ಅಥೇನಾ ಅನ್ನುವ ದೇವತೆಯ ಮುಖವನ್ನು ಇದರ ಮೇಲೆ ಕೆತ್ತಲಾಗಿದ್ದು ಸರಿಯಾದವರನ್ನು ಮಾತ್ರ ಗೌರವಿಸಿ ಅಥವಾ ಆನರಿಂಗ್ ದ ರೈಚಿಯಸ್ ಪರ್ಸನ್ ಅನ್ನುವ ಒಂದು ಸೆಂಟೆನ್ಸನ್ನು ಕೂಡ ಈ ಒಂದು ಪಟ್ಟಿಯ ಮೇಲೆ ಮೆನ್ಷನ್ ಮಾಡಲಾಗಿದೆ ಸೊ ಈ ಇಮೇಜ್ನಲ್ಲಿ ಅವಾರ್ಡನ್ನು ಕೂಡ ನೋಡ್ಬೋದು ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಆನರ್ ಅನ್ನೋದು ಗ್ರೀಸ್ ದೇಶದ ಎರಡನೇ ಅತ್ಯುನ್ನತ ನಾಗರಿಕ ಅವಾರ್ಡ್ ಆಗಿದೆ ಅಥವಾ ಪ್ರಶಸ್ತಿಯಾಗಿದೆ ಅಂತ ನೆನಪಿಟ್ಕೊಳ್ಳಿ ಇತ್ತೀಚೆಗೆ ಪ್ರಧಾನಮಂತ್ರಿಯವರಿಗೆ ಗ್ರೀಸ್ ದೇಶದಿಂದ ಈ ಅವಾರ್ಡನ್ನು ನೀಡಿ ಗೌರವಿಸಲಾಯಿತು ಗ್ರೀಸ್ ದೇಶ ನ್ಯೂಸ್ನಲ್ಲಿರೋದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿ ಇದರ ಮ್ಯಾಪಿಂಗ್ ರಿಲೇಟ್ ಆದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ ಈ ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ನೀವು ಈ ಗ್ರೀಸ್ ದೇಶದ ಫ್ಲ್ಯಾಗನ್ನು ನೀಡಲಾಗಿದೆ ಇದರ ಲೊಕೇಶನ್ ಎಕ್ಸಾಕ್ಟಾಗಿ ತಿಳ್ಕೊಳ್ಳೋದಾದರೆ ಸೌತ್ ಈಸ್ಟರ್ನ್ ಯುರೋಪ್ ಯುರೋಪ್ ದೇಶದ ಆಗ್ನೇಯ ಭಾಗದಲ್ಲಿ ಈ ಒಂದು ಗ್ರೀಸ್ ದೇಶವನ್ನು ನಾವು ಗುರುತಿಸಬಹುದಾಗಿದ್ದು ಇದರ ಅಧಿಕೃತವಾದಂತಹ ಹೆಸರೇನು ಅಂತಂದರೆ ಹೆಲೆನಿಕ್ ರಿಪಬ್ಲಿಕ್ ಗ್ರೀಸ್ ಅಂತ ಇದರ ಒಂದು ಹೆಸರಾಗಿದೆ ಅಥವಾ ಅಫಿಷಿಯಲ್ ನೇಮ್ ಆಗಿದೆ ಇನ್ನು ಇದರ ಕ್ಯಾಪಿಟಲ್ ಅಥವಾ ರಾಜಧಾನಿ ಯಾವುದು ಅಂತಂದರೆ ಅಥೆನ್ಸ್ ನಗರವಾಗಿದ್ದು ಸಾಕಷ್ಟು ಐತಿಹಾಸಿಕವಾದಂತಹ ಮಹತ್ವವನ್ನು ಕೂಡ ಈ ಗ್ರೀಸ್ ದೇಶ ಹೊಂದಿದೆ ಅದರಲ್ಲೂ ಮುಖ್ಯವಾಗಿ ಈ ಪ್ರಾಚೀನ ಭಾ ಪ್ರಾಚೀನ ಯುರೋಪಿನ ಒಂದು ಪ್ರಮುಖವಾದಂತಹ ಫಿಲಾಸಫಿ ಡೆಮಾಕ್ರಸಿ ಮತ್ತು ಲಿಟ್ರೇಚರ್ ಅಂದರೆ ಅರ್ಥಶಾಸ್ತ್ರ ಪ್ರಜಾಪ್ರಭುತ್ವ ಮತ್ತು ಸಾಹಿತ್ಯಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದಂತಹ ಸಾಕ್ರೋಟಿಸ್ ಆಗಿರ್ಬೋದು ಪ್ಲೇಟೋ ಆಗಿರ್ಬೋದು ಅರಿಸ್ಟಾಟಲ್ ಆಗಿರ್ಬೋದು ಈ ರೀತಿಯಾದಂತಹ ಪ್ರಮುಖ ಥಿಂಕರ್ಗಳನ್ನು ಹೊಂದಿದಂತಹ ರಾಷ್ಟ್ರ ಅಥವಾ ದೇಶ ಅಥವಾ ಪ್ರದೇಶ ಈ ಗ್ರೀಸ್ ದೇಶ ಆಗಿದೆ ಇದನ್ನು ಈ ಒಂದು ಕಾರಣಕ್ಕಾಗಿ ಕ್ರ್ಯಾಡಲ್ ಆಫ್ ವೆಸ್ಟರ್ನ್ ಸಿವಿಲೈಸೇಷನ್ ಅಂತ ಕೂಡ ಕರೆಯಲಾಗುತ್ತೆ ಗ್ರೀಸ್ ಈಸ್ ಆಲ್ಸೋ ರೆಫರ್ಡ್ ಆ್ಯಸ್ ಕ್ರ್ಯಾಡಲ್ ಆಫ್ ವೆಸ್ಟರ್ನ್ ಸಿವಿಲೈಸೇಷನ್ ಅಂತಂದರೆ ಪಾಶ್ಚಿಮಾತ್ಯ ನಾಗರಿಕತೆಯ ಒಂದು ತೊಟ್ಟಿಲು ಅಂತ ಕೂಡ ಈ ಗ್ರೀಸ್ ದೇಶವನ್ನು ಗುರುತಿಸಲಾಗುತ್ತೆ ಸೊ ಅಷ್ಟೇ ಅಲ್ಲದೆ ಆ ಪ್ರಾಚೀನ ಗ್ರೀಸ್ ದೇಶದಲ್ಲಿ ಗ್ರೀಸ್ ಭಾಗದಲ್ಲಿ ಪ್ರಮುಖವಾದಂತಹ ಸಿಟಿ ಸ್ಟೇಟ್ಸ್ಗಳಾದಂತಹ ಅಥೆನ್ಸ್ ಆಗಿರ್ಬೋದು ಸ್ಪಾರ್ಟಾ ಆಗಿರ್ಬೋದು ಥೀಬ್ಸ್ ಆಗಿರ್ಬೋದು ಕೋರಿಂತ್ ಆಗಿರ್ಬೋದು ಈ ರೀತಿಯಾದಂತಹ ಪ್ರಮುಖ ನಗರಗಳನ್ನು ಕೂಡ ಆ ಪ್ರಾಚೀನ ಗ್ರೀಸ್ ಭಾಗದಲ್ಲಿ ನಾವು ಗುರುತಿಸಬಹುದಾಗಿದೆ ಹತ್ತೊಂಬತ್ತನೇ ಶತಮಾನದಲ್ಲಿ ಸ್ವತಂತ್ರವನ್ನು ಪಡೆದುಕೊಂಡಂತಹ ಈ ಗ್ರೀಸ್ ದೇಶ ಸಾವಿರದ ಎಂಟುನೂರ ಇಪ್ಪತ್ತೊಂದನೇ ಇಸವಿಯಿಂದ ಇದು ಇಂಡಿಪೆಂಡೆನ್ಸ್ ಅಂದರೆ ಈ ಒಂದು ಸ್ವತಂತ್ರ ಚಳುವಳಿಯನ್ನು ಆಟೋಮನ್ ಎಂಪೈರ್ ಅಥವಾ ಆಟೋಮನ್ ಸಾಮ್ರಾಜ್ಯದ ವಿರುದ್ಧ ನಡೆಸಿತ್ತು ಸೊ ಅದರ ಒಂದು ಪ್ರತಿಫಲವಾಗಿ ಹತ್ತೊಂಬತ್ತನೇ ಶತಮಾನದಲ್ಲಿ ಈ ಆಟೋಮನ್ ಎಂಪೈರ್ನಿಂದ ಕಂಪ್ಲೀಟಾಗಿ ಸ್ವತಂತ್ರವನ್ನು ಗ್ರೀಸ್ ದೇಶ ಪಡೆದುಕೊಳ್ಳುತ್ತದೆ ಇನ್ನು ಇದರ ರಾಜಕೀಯ ವ್ಯವಸ್ಥೆಯನ್ನು ತಿಳ್ಕೊಳ್ಳೋದಾದರೆ ಸಾಕಷ್ಟು ರೀತಿಯಲ್ಲಿ ಭಾರತದ ರಾಜಕೀಯ ವ್ಯವಸ್ಥೆಯನ್ನು ಅಥವಾ ಪೊಲಿಟಿಕಲ್ ಸಿಸ್ಟಮನ್ನು ಅದರ ಒಂದು ಹೋಲಿಕೆಯನ್ನು ಹೊಂದಿದಂತಹ ಗ್ರೀಸ್ ದೇಶ ಆ ದೇಶದಲ್ಲೂ ಕೂಡ ಈ ಹೆಡ್ ಆಫ್ ದ ಗೌರ್ಮೆಂಟ್ ಅಂದರೆ ಈ ಸರ್ಕಾರದ ಮುಖ್ಯಸ್ಥರನ್ನಾಗಿ ಪ್ರೈಮ್ ಮಿನಿಸ್ಟರನ್ನು ಪ್ರಧಾನಮಂತ್ರಿಯವರನ್ನು ಆಯ್ಕೆ ಮಾಡಲಾಗುತ್ತೆ ಮತ್ತು ಹೆಡ್ ಆಫ್ ದ ಸ್ಟೇಟ್ ಅಂತಂದರೆ ಈ ಒಂದು ರಾಜ್ಯದ ಮುಖ್ಯಸ್ಥರನ್ನು ಪ್ರೆಸಿಡೆಂಟಾಗಿ ಗುರುತಿಸಲಾಗುತ್ತದೆ ಇವರು ಸಾಮಾನ್ಯವಾಗಿ ಸೆರೆಮೋನಿಯಲ್ ಪವರನ್ನು ಹೊಂದಿರ್ತಾರೆ ಪೊಲಿಟಿಕಲ್ ಪವರನ್ನು ಸೊ ನಮ್ಮ ದೇಶದಲ್ಲಿ ಯಾವ ರೀತಿಯಾಗಿ ಪ್ರಧಾನಮಂತ್ರಿಯವರು ಅಥವಾ ರಾಷ್ಟ್ರಪತಿಗಳು ಅಂತ ಆಯ್ಕೆ ಮಾಡಲಾಗುತ್ತೆ ಅದೇ ರೀತಿಯಾಗಿ ಈ ಹೆಡ್ ಆಫ್ ದ ಗೌರ್ಮೆಂಟ್ ಆಗಿ ಪ್ರಧಾನಮಂತ್ರಿಯವರನ್ನು ಮತ್ತು ಹೆಡ್ ಆಫ್ ದ ಆಗಿ ಪ್ರೆಸಿಡೆಂಟನ್ನು ಈ ಗ್ರೀಸ್ನಲ್ಲೂ ಕೂಡ ಆಯ್ಕೆ ಮಾಡಲಾಗುತ್ತದೆ ಇನ್ನು ಎಕ್ಸಿಕ್ಯೂಟಿವ್ ಪವರ್ ಅಥವಾ ಕಾರ್ಯಾಂಗದ ಮುಖ್ಯವಾದಂತಹ ಅಧಿಕಾರ ಈ ಗೌರ್ಮೆಂಟ್ನಲ್ಲಿ ಇರುತ್ತೆ ಅಂದರೆ ಗೌರ್ಮೆಂಟ್ ಹೆಡ್ ಆಫ್ ದ ಗೌರ್ಮೆಂಟ್ ಯಾರು ಅಂತಂದರೆ ಡೈರೆಕ್ಟಾಗಿ ಪ್ರೈಮ್ ಮಿನಿಸ್ಟರ್ ಹೆಚ್ಚಿನ ಒಂದು ಅಧಿಕಾರವನ್ನು ಹೊಂದಿರ್ತಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ ಇನ್ನು ಗ್ರೀಸ್ ದೇಶದಲ್ಲಿ ಮಾತನಾಡುವಂತಹ ಪ್ರಮುಖ ಭಾಷೆಗಳು ಯಾವುವು ಅಂತಂದರೆ ಆಫಿಷಿಯಲ್ ಆಗಿ ಗ್ರೀಕ್ ಭಾಷೆ ಅಥವಾ ಈ ಅಧಿಕೃತವಾಗಿ ಗ್ರೀಕ್ ಭಾಷೆಯನ್ನು ಈ ಗ್ರೀಸ್ ದೇಶ ಹೊಂದಿದ್ರೂ ಕೂಡ ಇಲ್ಲಿ ಪ್ರಧಾನವಾಗಿ ಮಾತನಾಡುವಂತಹ ಸಾಕಷ್ಟು ಮೈಗ್ರೆಂಟ್ಸ್ಗಳು ಮಾತನಾಡುವಂತಹ ಭಾಷೆ ಟರ್ಕಿಶ್ ಭಾಷೆಯಾಗಿ ಗುರುತಿಸಿಕೊಳ್ಳುತ್ತದೆ ಈ ಗ್ರೀಸ್ ದೇಶಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಪ್ರಮುಖ ಮಾಹಿತಿ ಏನು ಅಂತಂದರೆ ಪ್ರಾಚೀನ ಗ್ರೀಸ್ನಲ್ಲಿ ಅಂದರೆ ಕ್ರಿಸ್ತಪೂರ್ವ ಸುಮಾರು ಏಳುನೂರ ಎಪ್ಪತ್ತಾರನೇ ಇಸವಿಯಲ್ಲಿ ಮೊದಲ ಬಾರಿಗೆ ಈ ಪ್ರಾಚೀನ ಗ್ರೀಸ್ನಲ್ಲಿ ಆನ್ಷಿಯಂಟ್ ಗ್ರೀಸ್ನಲ್ಲಿ ಮೊದಲ ಒಲಂಪಿಕ್ ಕ್ರೀಡಾಕೂಟಗಳನ್ನು ನಡೆಸಲಾಗಿತ್ತು ಕ್ರಿಸ್ತಪೂರ್ವ ಏಳುನೂರ ಎಪ್ಪತ್ತಾರನೇ ಇಸವಿಯಲ್ಲಿ ಒಲಂಪಿಯಾದಲ್ಲಿ ಈ ಒಂದು ಒಲಂಪಿಕ್ ಕ್ರೀಡಾಕೂಟಗಳನ್ನು ನಡೆಸಲಾಗಿತ್ತು ಅದಾದ ನಂತರ ಈ ಆಧುನಿಕ ಒಲಂಪಿಕ್ ಕ್ರೀಡಾಕೂಟಗಳನ್ನು ಅಥೆನ್ಸ್ ನಗರದಲ್ಲಿ ಮೊದಲ ಬಾರಿಗೆ ಸಾವಿರದ ಎಂಟುನೂರ ತೊಂಬತ್ತಾರನೇ ಇಸುವಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂದಿನಿಂದ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಈ ಒಲಂಪಿಕ್ ಕ್ರೀಡಾಕೂಟಗಳನ್ನು ನಡೆಸಲಾಗುತ್ತೆ ಬೇರೆ ಬೇರೆ ದೇಶಗಳಲ್ಲಿ ಇನ್ನು ಈ ಗ್ರೇಸ್ ಗ್ರೀಸ್ ದೇಶದ ಮ್ಯಾಪಿಂಗ್ ರಿಲೇಟ್ ಆದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಯುರೋಪಿನ ಆಗ್ನೇಯ ಭಾಗದಲ್ಲಿ ಇರುವಂತಹ ಅಥವಾ ಸೌತ್ ಈಸ್ಟರ್ನ್ ಪಾರ್ಟ್ನಲ್ಲಿರುವಂತಹ ಮತ್ತು ಯುರೋಪಿನೊಂದಿಗೆ ಭೂಭಾಗವನ್ನು ಹಂಚಿಕೊಳ್ಳುವಂತಹ ರಾಷ್ಟ್ರ ಗ್ರೀಸ್ ಆಗಿದ್ದರೂ ಸಹ ಸಾಕಷ್ಟು ಪ್ರಮುಖವಾದಂತಹ ಚಿಕ್ಕ ಚಿಕ್ಕ ದ್ವೀಪಗಳನ್ನು ಕೂಡ ಈ ಗ್ರೀಸ್ ದೇಶ ಹೊಂದಿದೆ ಅಂತ ನಾವು ಇಮೇಜ್ನಲ್ಲಿ ನೋಡಬಹುದಾಗಿದೆ ಅಷ್ಟೇ ಅಲ್ಲದೆ ಈ ಒಂದು ಗ್ರೀಸ್ ದೇಶ ತನ್ನ ಗಡಿಗಳನ್ನು ಅಲ್ಬೇನಿಯಾ ಮೆಸಿಡೋನಿಯಾ ಬಲ್ಗೇರಿಯಾ ತುರ್ಕಿ ಈ ರೀತಿಯಾದಂತಹ ಪ್ರಮುಖ ರಾಷ್ಟ್ರಗಳೊಂದಿಗೆ ಶೇರ್ ಮಾಡಿದರೂ ಕೂಡ ಇದರ ಕರಾವಳಿಯನ್ನು ಮುಖ್ಯವಾಗಿ ಅಯೋನಿಯನ್ ಸಮುದ್ರ ಮೆಡಿಟರೇನಿಯನ್ ಸಮುದ್ರ ಸಿ ಆಫ್ ಕ್ರೇಟ್ ಸಿ ಈ ರೀತಿಯಾದಂತಹ ಕರಾವಳಿ ಪ್ರದೇಶಗಳನ್ನು ಅಂದರೆ ಸಮುದ್ರಗಳ ಕರಾವಳಿ ಪ್ರದೇಶಗಳನ್ನು ಕೂಡ ಗ್ರೀಸ್ ದೇಶ ಹೊಂದಿದೆ ಇನ್ನು ಇದರ ಒಂದು ರಾಜಧಾನಿ ಯಾವುದು ಅಂತಂದರೆ ಅಥೆನ್ಸ್ ನಗರ ಅಂತ ನಾವು ಕ್ಲಿಯರ್ ಆಗಿ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ದಟ್ಸ್ ಆಲ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಶನ್ ಆಫ್ ಗ್ರೀಸ್ ಇನ್ನು ಮುಂದಿನ ಆರ್ಟಿಕಲ್ ಇತ್ತೀಚೆಗೆ ಅಸ್ಸಾಂನ ಪ್ರಮುಖವಾದಂತಹ ಅಕ್ಕಿಯ ಪ್ರಜಾತಿಯಾದಂತಹ ಅಕ್ಕಿಯ ಒಂದು ವೈಶಿಷ್ಟ್ಯವಾದಂತಹ ಬೆಳೆಯಾದಂತಹ ಚೋಕುವಾ ಅನ್ನುವ ಹೆಸರಿನ ಅಕ್ಕಿಗೆ ಜಿ ಐ ಟ್ಯಾಗನ್ನು ನೀಡಲಾಗಿದೆ ಭೌಗೋಳಿಕ ಸೂಚಕದ ಟ್ಯಾಗನ್ನು ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಚೋಕುವಾ ಅನ್ನುವ ಅಕ್ಕಿಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಯನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಅಸ್ಸಾಂನಲ್ಲಿ ಸ್ಥಳೀಯವಾಗಿ ಬೆಳೆಯಲಾಗುವಂತಹ ಈ ಚೋಕುವಾ ಅನ್ನುವ ಹೆಸರನ್ನ ಅಕ್ಕಿಯನ್ನು ಮ್ಯಾಜಿಕ್ ರೈಸ್ ಅಂತ ಕೂಡ ಕರೆಯಲಾಗುತ್ತೆ ಈ ಮ್ಯಾಜಿಕ್ ರೈಸ್ ಅಂತ ಹೆಸರು ಬರಲು ಮುಖ್ಯ ಕಾರಣ ಏನು ಅಂತ ನೆಕ್ಸ್ಟ್ ಸ್ಲೈಡ್ನಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಈ ಚೋಕುವಾ ಅಕ್ಕಿಯ ಬಗ್ಗೆ ತಿಳ್ಕೊಳ್ಳೋದಾದರೆ ಅಹೋಂ ರಾಜ್ಯದ ರಾಜವಂಶದ ಒಂದು ಸಂದರ್ಭದಿಂದ ಕೂಡ ಈ ಪಾಕಶಾಲೆಯಲ್ಲಿ ವಿಶಿಷ್ಟವಾದಂತಹ ಸ್ಥಾನವನ್ನು ಪಡೆದುಕೊಂಡಂತಹ ಅಕ್ಕಿ ಚೋಕುವಾ ಅನ್ನುವ ಅಕ್ಕಿ ಆಗಿದೆ ಮುಖ್ಯವಾಗಿ ಈ ಆರೋಗ್ಯಕರ ಭತ್ತವನ್ನು ಬ್ರಹ್ಮಪುತ್ರ ನದಿಯ ಪ್ರದೇಶಗಳ ಸುತ್ತಮುತ್ತಲೂ ಕೂಡ ಬೆಳೆಯಲಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಅದರಲ್ಲೂ ಕೂಡ ಮುಖ್ಯವಾಗಿ ಅಸ್ಸಾಂನಲ್ಲಿ ಬೆಳೆಯಲಾಗುವಂತಹ ಈ ಚೋಕುವಾ ಅಕ್ಕಿಗೆ ಇತ್ತೀಚೆಗೆ ಜಿ ಐ ಟ್ಯಾಗನ್ನು ನೀಡಲಾಗಿದೆ ಅಂತ ನೆನ್ಪಿಟ್ಕೊಳ್ಳಿ ಜಿ ಐ ಟ್ಯಾಗ್ ಬಗ್ಗೆ ಕೂಡ ನೆಕ್ಸ್ಟ್ ಸ್ಲೈಡ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೋಣ ಮುಖ್ಯವಾಗಿ ಈ ಒಂದು ಅಮೆಲೇಸ್ ಅಂತಂದರೆ ಇದು ಒಂದು ಡೈಜೆಸ್ಟಿವ್ ಎನ್ ಎನ್ಝೈಮ್ ಆಗಿದೆ ಅಮೆಲೆಸ್ ಅನ್ನೋದು ಡೈಜೆಸ್ಟಿವ್ ಎನ್ಝೈಮ್ ಆದಂತಹ ಅಮೆಲೇಸ್ ಅನ್ನುವ ಈ ಚೋಕ್ ಕಡಿಮೆ ಅಮೆಲೇಸನ್ನು ಹೊಂದಿರುವಂತಹ ಈ ಚೋಕುವಾ ಅಕ್ಕಿ ಮೃದುವಾದಂತಹ ಅನ್ನವನ್ನು ತಯಾರಿಸುವಲ್ಲಿ ಬಳಕೆಯಾಗುತ್ತದೆ ಕೋಮಲ್ ಚಾವಲ್ ಅಥವಾ ಮೃದುವಾದಂತಹ ಅಕ್ಕಿ ಅಂತ ಕೂಡ ಈ ಚೋಕುವಾ ಅಕ್ಕಿಯನ್ನು ಗುರುತಿಸಲಾಗುತ್ತೆ ಈ ಮ್ಯಾಜಿಕಲ್ ರೈಸ್ ಅಂತ ಯಾಕೆ ಹೆಸರು ಬರುತ್ತೆ ಅಂತ ಯಾಕೆ ಹೆಸರು ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಾದ್ರೆ ತಣ್ಣೀರಿನಲ್ಲಿ ಅಥವಾ ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆಸಿದ ನಂತರ ಈ ಧಾನ್ಯವನ್ನು ಡೈರೆಕ್ಟಾಗಿ ಸೇವನೆ ಮಾಡುವಂತಹ ಅನುಕೂಲವನ್ನು ಈ ಚೋಕುವ ಅಕ್ಕಿ ಹೊಂದಿರುತ್ತೆ ಅಂದರೆ ಹೀಗಾಗಿ ಇದನ್ನು ಮೃದುವಾದಂತಹ ಅಕ್ಕಿ ಅಂತ ಕೂಡ ಕರೆಯಲಾಗುತ್ತೆ ಇದನ್ನು ಯಾವುದೇ ರೀತಿಯಾಗಿ ಈ ಬೆಂಕಿಯ ಮೇಲೆ ಇಟ್ಟು ಕುದಿಸುವಂಥ ಅವಶ್ಯಕತೆ ಇರುವುದಿಲ್ಲ ನೀರಿನಲ್ಲಿ ಅಥವಾ ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆಸಿದ ನಂತರ ಇದನ್ನು ಡೈರೆಕ್ಟಾಗಿ ಅಕ್ಕಿಯನ್ನು ಅಥವಾ ಅನ್ನವನ್ನು ನಾವು ಸೇವಿಸಬಹುದಾಗಿರುತ್ತೆ ಸೊ ಇದೇ ಒಂದು ಅನುಕೂಲಕ್ಕಾಗಿ ಮತ್ತು ಪೌಷ್ಟಿಕಾಂಶದ ಮೌಲ್ಯವನ್ನು ಹೊಂದಿದಂತಹ ಈ ಒಂದು ಚೋಕುವಾ ಅಕ್ಕಿಯಿಂದ ಸಾಕಷ್ಟು ಅಸ್ಸಾಂನ ಸ್ಥಳೀಯ ಖಾದ್ಯಗಳನ್ನು ಅಕ್ಕಿಯ ಖಾದ್ಯಗಳನ್ನು ನಿರ್ಮಾಣ ಮಾಡಲಾಗುತ್ತೆ ಅಥವಾ ತಯಾರು ಮಾಡಲಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಪಿಥೆ ಅನ್ನುವ ಹೆಸರಿನ ಸ್ಥಳೀಯ ಖಾದ್ಯವನ್ನು ಅಸ್ಸಾಮೀಸ್ ಜನರು ಈ ಚೋಕುವ ಅಕ್ಕಿಯಿಂದ ತಯಾರು ಮಾಡುತ್ತಾರೆ ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಶನ್ ಆಫ್ ಚೋಕುವಾ ರೈಸ್ ಇದನ್ನು ಮ್ಯಾಜಿಕ್ ರೈಸ್ ಅಂತ ಕೂಡ ಕರೆಯಲಾಗುತ್ತೆ ಅಸ್ಸಾಂ ರಾಜ್ಯದಲ್ಲಿ ಇದು ಇದನ್ನು ಹೆಚ್ಚಾಗಿ ಬೆಳೆಯಲಾಗುವುದರಿಂದ ಇದಕ್ಕೆ ಜಿ ಐ ಟ್ಯಾಗನ್ನು ನೀಡಿ ಒಂದು ಗುರುತನ್ನು ಮಾಡಲಾಗಿದೆ ಇನ್ನು ಈ ಭೌಗೋಳಿಕ ಸೂಚಕ ಅಥವಾ ಜೋಗ್ರಫಿಕಲ್ ಇಂಡಿಕೇಶನ್ ಜಿ ಐ ಟ್ಯಾಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ ಭಾರತದಾದ್ಯಂತ ಯಾವುದೇ ಒಂದು ಸ್ಥಳೀಯ ಪ್ರದೇಶದಲ್ಲಿ ಅಥವಾ ನಿರ್ದಿಷ್ಟವಾದಂತಹ ಭೌಗೋಳಿಕ ಪ್ರದೇಶಕ್ಕೆ ಅದರ ಒಂದು ಮೂಲವನ್ನು ಹೊಂದಿದಂತಹ ಉತ್ಪನ್ನವಾಗಿರಬೇಕು ಅದೇ ರೀತಿಯಾಗಿ ವಿಶಿಷ್ಟವಾದಂತಹ ಗುಣಲಕ್ಷಣಗಳನ್ನು ಮತ್ತು ಹೆಚ್ಚಿನ ಒಂದು ಪಾಪ್ಯುಲಾರಿಟಿಯನ್ನು ಹೊಂದಿದಂತಹ ರೆಪ್ಯುಟೇಷನನ್ನು ಹೊಂದಿದಂತಹ ಪದಾರ್ಥಗಳಿಗೆ ಜಿ ಐ ಟ್ಯಾಗನ್ನು ಸರ್ಕಾರದಿಂದ ನೀಡಲಾಗುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಜೋಗ್ರಫಿಕಲ್ ಇಂಡಿಕೇಷನ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಅನ್ನುವ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಜಿ ಐ ಟ್ಯಾಗನ್ನು ವಿಶಿಷ್ಟ ಗುರುತುಗಳನ್ನು ಹೊಂದಿದಂತಹ ಗುಣಲಕ್ಷಣಗಳನ್ನು ಹೊಂದಿದಂತಹ ಉತ್ಪನ್ನಗಳಿಗೆ ನೀಡಲಾಗುತ್ತೆ ಭಾರತದಾದ್ಯಂತ ಅದರಲ್ಲಿ ಮುಖ್ಯವಾಗಿ ಈ ಕೃಷಿಗೆ ಸಂಬಂಧಿಸಿದಂತಹ ಉತ್ಪನ್ನಗಳಾಗಿರ್ಬೋದು ಅಥವಾ ಆಹಾರ ಖಾದ್ಯಗಳಾಗಿರ್ಬೋದು ಅಥವಾ ಪಾನೀಯಗಳಾಗಿರ್ಬೋದು ವೈನ್ಗಳಾಗಿರ್ಬೋದು ಕರಕುಶಲ ವಸ್ತುಗಳು ಹ್ಯಾಂಡಿಕ್ರಾಫ್ಟ್ಸ್ ಆಗಿರ್ಬೋದು ಅಥವಾ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಮಾಡುವಂತಹ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದಂತಹ ಉತ್ಪನ್ನ ಜಿ ಐ ಟ್ಯಾಗ್ ಅನ್ನು ಈ ಒಂದು ಕಾಯ್ದೆಯ ಅಡಿಯಲ್ಲಿ ನೀಡಲಾಗುತ್ತದೆ ಸಾಮಾನ್ಯವಾಗಿ ಈ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡ ನಂತರ ಹತ್ತು ವರ್ಷಗಳವರೆಗೆ ಈ ಜಿ ಐ ಟ್ಯಾಗ್ ವ್ಯಾಲಿಡ್ ಆಗಿರುತ್ತೆ ನಂತರ ಹತ್ತು ವರ್ಷಗಳ ನಂತರ ಈ ಜಿ ಐ ಟ್ಯಾಗ್ ರಿನ್ಯೂ ಮಾಡುವಂತಹ ಅನುಕೂಲವನ್ನ ಕೂಡ ಈ ಕಾಯ್ದೆಯ ಅಡಿಯಲ್ಲಿ ಮಾಡಿಕೊಡಲಾಗಿದೆ ಸೊ ಇದರಿಂದ ಸ್ಥಳೀಯವಾಗಿ ಈ ಒಂದು ಉತ್ಪನ್ನಗಳನ್ನು ಅಥವಾ ಈ ಪ್ರಾಡಕ್ಟ್ಸ್ಗಳನ್ನು ಬೆಳೆಯುವಂತಹ ಅಥವಾ ಉತ್ಪಾದನೆ ಮಾಡುವಂತಹ ಉತ್ಪಾದಕರಿಗೆ ಸಾಕಷ್ಟು ಅನುಕೂಲಗಳು ಮತ್ತು ಅವುಗಳ ಒಂದು ಲಾಭವನ್ನು ಪಡೆದುಕೊಳ್ಳುವಂತಹ ಒಂದು ಸಹಾಯ ಕೂಡ ಈ ರೀತಿಯಾದಂತಹ ಜಿ ಐ ಟ್ಯಾಗನ್ನು ಸರ್ಕಾರದಿಂದ ಒದಗಿಸುವುದರಿಂದ ಆ ಜನರಿಗೆ ಆಗುತ್ತದೆ ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಜಿ ಐ ಟ್ಯಾಗ್ ಇನ್ನು ಮುಂದಿನ ಆರ್ಟಿಕಲ್ ಇತ್ತೀಚೆಗೆ ಬ್ರೈಟ್ ಸ್ಟಾರ್ ಟ್ವೆಂಟಿ ತ್ರೀ ವ್ಯಾಯಾಮವನ್ನು ಕೈರೋ ನಗರದಲ್ಲಿ ಈಜಿಪ್ಟ್ನ ರಾಜಧಾನಿಯಾದಂತಹ ಕೈರೋ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಅದರಲ್ಲಿ ಅದಕ್ಕಿಂತ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಏನು ಅಂತಂದರೆ ಇಪ್ಪತ್ತೇಳು ಆಗಸ್ಟ್ನಿಂದ ಸೆಪ್ಟೆಂಬರ್ ಹದಿನಾರರವರೆಗೆ ನಡೀತಾ ಇರುವಂತಹ ಈ ಬ್ರೈಟ್ ಸ್ಟಾರ್ ಟ್ವೆಂಟಿ ತ್ರೀ ಅನ್ನುವ ಯುದ್ಧ ವ್ಯಾಯಾಮದಲ್ಲಿ ಭಾರತದ ವಾಯುಪಡೆ ಮೊದಲ ಬಾರಿಗೆ ಈ ಒಂದು ಎಕ್ಸಸೈಸ್ನಲ್ಲಿ ಭಾಗವಹಿಸ್ತಾ ಇದೆ ಅಂತ ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ ಸೊ ಇದು ಈಜಿಪ್ಟ್ನ ಕೈರೋ ನಗರದಲ್ಲಿ ನಡೀತಾ ಇರೋದೇ ಇದೆ ಅಂತ ಕೂಡ ನೆನ್ಪಿಟ್ಕೊಳ್ಳಿ ಅದೇ ರೀತಿಯಾಗಿ ಪ್ರತಿ ಎರಡು ವರ್ಷಗಳಿಗೊಮ್ಮೆ ನಡೆಯುವಂತಹ ಲ್ಯಾಟ್ ಸಾರಿ ಮಲ್ಟಿಲ್ಯಾಟ್ರಲ್ ಟ್ರೈ ಸರ್ವಿಸಸ್ ಎಕ್ಸಸೈಸ್ ಆಗಿ ಈ ಬ್ರೈಟ್ ಸ್ಟಾರ್ ಟ್ವೆಂಟಿ ತ್ರೀ ನಡೆಯುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆವೃತ್ತಿಯನ್ನು ಟ್ವೆಂಟಿ ತ್ರೀ ಅಂತ ಮೆನ್ಷನ್ ಮಾಡಲಾಗಿದೆ ಬ್ರೈಟ್ ಸ್ಟಾರ್ ಅನ್ನೋದು ಈ ಒಂದು ಎಕ್ಸಸೈಸ್ನ ಹೆಸರಾಗಿದೆ ಇದರ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸುವಿಯಲ್ಲಿ ಈಜಿಪ್ಟ್ ಮತ್ತು ಇಸ್ರೇಲ್ ದೇಶಗಳ ನಡುವೆ ಒಪ್ಪಂದವನ್ನ ಮಧ್ಯಸ್ಥಿಕೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಯುನೈಟೆಡ್ ಸ್ಟೇಟ್ಸ್ ಇದರ ಒಂದು ಮಿಡಿಯೇಟರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಇದೇ ಒಂದು ಶಾಂತಿಯ ಒಪ್ಪಂದದ ಭಾಗವಾಗಿ ಈ ಬ್ರೈಟ್ ಸ್ಟಾರ್ ಅನ್ನುವ ಒಂದು ಯುದ್ಧ ವ್ಯಾಯಾಮವನ್ನು ನಡೆಸಲಾಗ್ತಾ ಇದೆ ಸದ್ಯಕ್ಕೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಸೌದಿ ಅರೇಬಿಯಾ ಗ್ರೀಸ್ ಕತಾರ್ ಈಜಿಪ್ತ್ ಈ ರೀತಿಯಾದಂತಹ ಪ್ರಮುಖ ರಾಷ್ಟ್ರಗಳು ಈ ಬ್ರೈಟ್ ಸ್ಟಾರ್ ಅನ್ನುವ ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸ್ತವೆ ಇದೇ ಮೊದಲ ಬಾರಿಗೆ ಭಾರತದ ಇಂಡಿಯನ್ ಏರ್ಫೋರ್ಸ್ ಕೂಡ ಈ ಒಂದು ಬ್ರೈಟ್ ಸ್ಟಾರ್ ಅನ್ನುವ ಹೆಸರಿನ ಎಕ್ಸಸೈಸ್ನಲ್ಲಿ ಭಾಗವಹಿಸ್ತಾ ಇದೆ ಅನ್ನುವುದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ ಸೊ ಈಜಿಪ್ಟ್ನೊಂದಿಗೆ ಭಾರತದ ಬಾಂಧವ್ಯ ಸಾಕಷ್ಟು ಇಂಪ್ರೂವ್ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಈಜಿಪ್ಟ್ನ ಅಧ್ಯಕ್ಷರನ್ನು ಭಾರತದ ಈ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯನ್ನಾಗಿ ಕೂಡ ಆಹ್ವಾನ ಮಾಡಲಾಗಿತ್ತು ಸೊ ಇದೇ ರೀತಿಯಾಗಿ ಈಜಿಪ್ಟ್ ದೇಶದ ಒಂದು ಅವಶ್ಯಕತೆ ಅಂದರೆ ಅದರ ಒಂದು ಬಾಂಧವ್ಯವನ್ನು ವರ್ಧಿಸುವಂಥ ಅವಶ್ಯಕತೆ ಏನು ಏನಿದೆ ಅಂತ ತಿಳ್ಕೊಳ್ಳೋದಾದರೆ ಭಾರತದೊಂದಿಗೆ ಈ ಕಡಲ ಮಾರ್ಗವನ್ನು ಮತ್ತು ಯುರೋಪಿನ ಇತರ ರಾಷ್ಟ್ರಗಳೊಂದಿಗೆ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ಯುರೋಪಿನ ಇತರ ರಾಷ್ಟ್ರಗಳೊಂದಿಗೆ ಈ ಕಡಲ ಮಾರ್ಗ ಅಥವಾ ಸಮುದ್ರ ಮಾರ್ಗವನ್ನು ಈಸಿಯಾಗಿ ಕೊಂಡೊಯ್ಯುವಂತಹ ಅಥವಾ ಸಾಗಿಸುವಂತಹ ಒಂದು ಕಾಲುವೆ ಯಾವುದು ಅಂತಂದರೆ ಈಜಿಪ್ತನ ಸುಯೇಜ್ ಕಾಲುವೆ ಆಗಿದೆ ಸುಯೇಜ್ ಕಾಲುವೆಯಾಗಿದೆ ಕ್ಯಾನಲ್ ಆಫ್ ಸು ಸುಯೇಜ್ ಕ್ಯಾನಲ್ ಅಂತ ಇದನ್ನ ಕರೆಯಲಾಗುತ್ತೆ ಸೊ ಇದು ಈಜಿಪ್ಟ್ನ ಆಡಳಿತದ ಭಾಗವಾಗಿದ್ದು ಭಾರತದೊಂದಿಗೆ ಈ ಒಂದು ಕಡಲ ಮಾರ್ಗವನ್ನು ಎಕ್ಸ್ಪ್ಲೋರ್ ಮಾಡುವುದಾಗಿರ್ಬೋದು ಅಥವಾ ಈ ಒಂದು ವಾಣಿಜ್ಯದ ಸಂಬಂಧಗಳನ್ನು ಅಭಿವೃದ್ಧಿಗೊಳಿಸಬಹುದಾಗಿರ್ಬೋದು ಅದೇ ರೀತಿಯಾಗಿ ಈಗ ಈ ಒಂದು ಬ್ರೈಟ್ ಸ್ಟಾರ್ ಅನ್ನುವ ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸುವುದರೊಂದಿಗೆ ಭಾರತದ ಒಂದು ಈ ಡಿಫೆನ್ಸ್ ಅಥವಾ ಈ ಸೆಕ್ಯುರಿಟಿಗೆ ಭದ್ರತೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳನ್ನು ಕಂಡುಕೊಳ್ಳಲು ಈ ಈಜಿಪ್ಟ್ನೊಂದಿಗೆ ಉತ್ತಮ ಬಾಂಧವ್ಯವನ್ನು ಭಾರತ ಹೊಂದಿರುವಂತಹ ಅವಶ್ಯಕತೆ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅದೇ ರೀತಿಯಾಗಿ ಈ ಈಜಿಪ್ಟ್ನ ಲೊಕೇಶನನ್ನು ನೋಡ್ಕೊಳ್ಳೋದಾದರೆ ಇದು ಆಫ್ರಿಕಾ ಖಂಡದ ಉತ್ತರ ಭಾಗದಲ್ಲಿರುವಂತಹ ಸ್ಪೆಸಿಫಿಕ್ ಆಗಿ ನೋಡಬೇಕು ಅಂತಂದರೆ ಈಶಾನ್ಯ ಭಾಗದಲ್ಲಿ ಆಫ್ರಿಕಾ ಖಂಡದ ಈಶಾನ್ಯ ಭಾಗದಲ್ಲಿರುವಂತಹ ಒಂದು ದೊಡ್ಡದಾದಂತಹ ರಾಷ್ಟ್ರವಾಗಿದೆ ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಏನು ಅಂತಂದರೆ ಇದರ ಮೂಲಕ ಭೌಗೋಳಿಕವಾಗಿ ಕನ್ಸಿಡರ್ ಮಾಡೋದಾದರೆ ಜಗತ್ತಿನ ಅತಿ ದೊಡ್ಡದಾದಂತಹ ಅತಿ ಉದ್ದವಾದಂತಹ ನದಿ ಸುಮಾರು ಆರೂವರೆ ಸಾವಿರ ಕಿಲೋಮೀಟರ್ ಉದ್ದ ಹರಿಯುವಂತಹ ನೈಲ್ ನದಿ ಹರಿಯುವುದು ಈಜಿಪ್ಟ್ ದೇಶದಲ್ಲಿ ಅಂತ ಕೂಡ ನೀವೆಲ್ಲ ಆಲ್ರೆಡಿ ಓದಿರ್ತೀರಿ ಅದೇ ರೀತಿಯಾಗಿ ಇದರ ನೆರೆಹೊರೆಯ ರಾಷ್ಟ್ರಗಳನ್ನು ನೋಡೋದಾದರೆ ಆಫ್ರಿಕಾ ಖಂಡದಲ್ಲಿ ಲಿಬಿಯಾ ಮತ್ತು ಸುಡಾನ್ ದೇಶಗಳನ್ನು ಈ ಅದರ ಗಡಿಗಳನ್ನು ಈಜಿಪ್ತ್ ಶೇರ್ ಮಾಡಿದರೆ ಪೂರ್ವದಲ್ಲಿ ಈ ಇಸ್ರೇಲ್ನೊಂದಿಗೆ ಕೂಡ ಅಂದರೆ ಏಷ್ಯಾದ ಭಾಗವನ್ನು ಕೂಡ ಈ ಈಜಿಪ್ಟ್ ದೇಶ ಒಳಗೊಂಡಿದೆ ಅಥವಾ ಗಡಿಗಳನ್ನು ಶೇರ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ ಸೊ ಇದು ಒಂದು ಆಫ್ರಿಕಾ ಖಂಡದ ರಾಷ್ಟ್ರವಾಗಿದ್ದರೂ ಕೂಡ ಇದರ ಗಡಿಯನ್ನು ಪಶ್ಚಿಮ ಏಷ್ಯಾದ ಕೆಲವೊಂದಿಷ್ಟು ರಾಷ್ಟ್ರಗಳೊಂದಿಗೆ ಶೇರ್ ಮಾಡುತ್ತದೆ ಫಾರ್ ಎಕ್ಸಾಂಪಲ್ ಇಸ್ರೇಲ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈ ಒಂದು ಯುನೈಟೆಡ್ ಸ್ಟೇಟ್ಸ್ನ ಮಧ್ಯಸ್ಥಿಕೆಯಿಂದ ಇಸ್ರೇಲ್ ಮತ್ತು ಈಜಿಪ್ಟ್ನ ನಡುವೆ ಶಾಂತಿ ಒಪ್ಪಂದ ಆಗಿತ್ತು ಅದರ ಒಂದು ಪ್ರತಿಫಲವಾಗಿ ಈ ಬ್ರೈಟ್ ಸ್ಟಾರ್ ಅನ್ನುವ ಯುದ್ಧ ವ್ಯಾಯಾಮವನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ ನಾವು ಈಗ ಈ ಒಂದು ಎಕ್ಸಸೈಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅದೇ ರೀತಿಯಾಗಿ ಈ ಈಜಿಪ್ತಿನ ಸುಯೇಜ್ ಕಾಲುವೆಯ ಮೂಲಕ ಸುಯೇಜ್ ಕಾಲುವೆದು ಈ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನು ಕನೆಕ್ಟ್ ಮಾಡುವಂತಹ ಮತ್ತು ಯುರೋಪಿನ ರಾಷ್ಟ್ರಗಳೊಂದಿಗೆ ಒಂದು ಸಂಪರ್ಕವನ್ನು ಸಾಧಿಸುವಂತಹ ಮುಖ್ಯವಾದಂತಹ ಒಂದು ದಾರಿಯಾಗಿದೆ ಅಥವಾ ಸಮುದ್ರ ಮಾರ್ಗವಾಗಿದೆ ಅಂತ ನಾವು ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗಿದೆ ಸೊ ನೆನ್ಪಿಟ್ಕೊಳ್ಳಿ ಸುಯೇಜ್ ಕಾಲುವೆ ಈಸ್ ಅಂಡರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಈಜಿಪ್ಟ್ ಮೆಡಿಟರೇನಿಯನ್ ಸಮುದ್ರ ರೆಡ್ ಸಿ ಮತ್ತು ಗಲ್ಫ್ ಆಫ್ ಸುಯೇಜ್ ಅಂತ ಇದನ್ನು ಕರೀತಾರೆ ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಮ್ಯಾಪಿಂಗ್ ಆಫ್ ಈಜಿಪ್ಟ್ ಇನ್ನು ಮುಂದಿನ ಆರ್ಟಿಕಲ್ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ ಸ್ಮಿಶಿಂಗ್ ಅನ್ನೋದು ಸ್ಮಿಶಿಂಗ್ ಅನ್ನುವ ಟರ್ಮ್ ರೀಸೆಂಟ್ ಆಗಿ ನ್ಯೂಸ್ನಲ್ಲಿತ್ತು ಇದು ಇತ್ತೀಚೆಗೆ ಕಂಡು ಬಂದಂತಹ ಪ್ರಮುಖವಾದಂತಹ ಸೈಬರ್ ಹಗರಣವಾಗಿ ಕಂಡು ಬಂದಿದ್ದು ಇದರ ಕಾರಣಕ್ಕಾಗಿ ಭಾರತ ಸರ್ಕಾರದಿಂದ ನಾಗರಿಕರಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ ಇದರ ಬಗ್ಗೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಸ್ಮಿಶಿಂಗ್ ಅಂದರೆ ಏನು ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ ನೀವೆಲ್ಲ ಈ ಫಿಶಿಂಗ್ ಅಂತ ಓದಿರ್ಬೋದು ಪಿ ಎಚ್ ಐ ಎಸ್ ಎಚ್ ಐ ಎನ್ ಜಿ ಅಂತ ಫಿಶಿಂಗ್ ಅಂತ ಫಿಶಿಂಗ್ ಅಂತಂತಂದರೆ ಈ ಒಂದು ಫೇಕ್ ಆದಂತಹ ಇಮೇಲ್ಗಳನ್ನು ಗ್ರಾಹಕರಿಗೆ ಕಳಿಸುವುದರ ಮೂಲಕ ಮೋಸ ಮಾಡುವುದು ವಂಚನೆ ಮಾಡುವಂತಹ ಸೈಬರ್ ಅಪರಾಧಗಳನ್ನು ಕೈಗೊಳ್ಳುವಂತಹ ಒಂದು ಪ್ರೊಸೆಸನ್ನು ಫಿಶಿಂಗ್ ಅಂತ ಕರೆಯಲಾಗುತ್ತೆ ಇದರಲ್ಲಿ ಮುಖ್ಯವಾಗಿ ಇಮೇಲನ್ನು ಬಳಸಲಾಗುತ್ತೆ ಅದೇ ರೀತಿಯಾಗಿ ಎಸ್ ಎಮ್ ಎಸ್ಗಳ ಮೂಲಕ ಫೇಕ್ ಎಸ್ ಎಮ್ ಎಸ್ಗಳ ಮೂಲಕ ವಂಚನೆ ಮಾಡುವಂತಹ ಸೈಬರ್ ಅಪರಾಧವನ್ನು ಸ್ಮಿಶಿಂಗ್ ಅಂತ ಗುರುತಿಸಲಾಗುತ್ತೆ ಎಸ್ ಎಮ್ ಎಸ್ ಅಂದರೆ ಶಾರ್ಟ್ ಮೆಸೇಜ್ ಸರ್ವಿಸ್ ಅಂತ ಎಸ್ ಎಮ್ ಎಸ್ಗಳನ್ನು ಕಳಿಸುವುದರ ಮೂಲಕ ಆ ಒಂದು ಲಿಂಕನ್ನು ಪ್ರೊವೈಡ್ ಮಾಡಲಾಗುತ್ತೆ ಈ ಒಂದು ಫ್ರಾಡ್ಸ್ಗಳಿಂದ ಆ ಲಿಂಕನ್ನು ಕ್ಲಿಕ್ ಮಾಡುವುದರ ಮೂಲಕ ಯಾವುದೇ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿರ್ಬೋದು ಆಗೋದಾಗಿರ್ಬೋದು ಅಥವಾ ಈ ಥರ ನಿಮ್ಮ ಪಾಸ್ವರ್ಡ್ಗಳಾಗಿರ್ಬೋದು ಕ್ರೆಡಿಟ್ ಕಾರ್ಡ್ ಮಾಹಿತಿಗಳಾಗಿರ್ಬೋದು ಅಥವಾ ಸೀಕ್ರೆಟ್ ಪ್ರೈವೇಟ್ ಇನ್ಫಾರ್ಮೇಷನ್ ನ್ ವೈಯಕ್ತಿಕ ಮಾಹಿತಿಯನ್ನ ಬಹಿರಂಗಪಡಿಸುವುದು ಅವುಗಳನ್ನು ಕಳು ಮಾಡುವಂತಹ ಸಾಕಷ್ಟು ಮೋಸದ ಪ್ರೋಸೆಸ್ ಗಳನ್ನ ನಡೆಸಲಾಗುತ್ತೆ ಈ ಒಂದು ಎಸ್ ಎಂ ಎಸ್ ಮುಖಾಂತರ ನಡೆಸಲಾಗುವಂತಹ ಸ್ಮಿಶಿಂಗ್ ಅನ್ನುವ ಒಂದು ಸೈಬರ್ ಕ್ರೈಮ್ನಿಂದ ಸೊ ಹೀಗಾಗಿ ಈ ಒಂದು ಫಿಶಿಂಗ್ಗೆ ಸಂಬಂಧಪಟ್ಟಂತೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸ್ಮಿಶಿಂಗ್ ಬಗ್ಗೆ ಕೂಡ ತಿಳ್ಕೊಂಡ್ವಿ ಇದು ಎಸ್ ಎಮ್ ಎಸ್ ಫೇಕ್ ಎಸ್ ಎಮ್ ಎಸ್ಗಳನ್ನು ಸೆಂಡ್ ಮಾಡುವುದರ ಮೂಲಕ ಈ ಒಂದು ಮಾಹಿತಿಯನ್ನು ಆಗಿರ್ಬೋದು ಅಥವಾ ಈ ಒಂದು ಆರ್ಥಿಕವಾಗಿ ವಂಚನೆ ಮಾಡುವಂತಹ ಒಂದು ಮಾಧ್ಯಮವಾಗಿ ಸೈಬರ್ ಅಪರಾಧವಾಗಿ ಇತ್ತೀಚೆಗೆ ಕಂಡು ಬರ್ತಾ ಇದೆ ಸಾಮಾನ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಫ್ರಾಡ್ಸ್ಗಳು ಅಥವಾ ವಂಚಕರು ಈ ಬ್ಯಾಂಕ್ಗಳಿಂದ ಸರ್ಕಾರಿ ಏಜೆನ್ಸಿಗಳಿಂದ ಅಥವಾ ಪ್ರಸಿದ್ಧ ಕಂಪನಿಗಳಿಂದ ಮೆಸೇಜನ್ನು ಸೆಂಡ್ ಮಾಡಿದ ಹಾಗೆ ತೋರಿಸುತ್ತಾರೆ ಆದರೆ ಅದರೊಂದಿಗೆ ಲಿಂಕನ್ನು ಪ್ರೊವೈಡ್ ಮಾಡುವುದರ ಮೂಲಕ ಆ ಒಂದು ಪ್ರೊವೈಡ್ ಮಾಡಿದಂತಹ ಲಿಂಕನ್ನು ಕ್ಲಿಕ್ ಮಾಡುವುದರಿಂದ ಸಾಕಷ್ಟು ನಷ್ಟಗಳನ್ನು ಗ್ರಾಹಕರು ಅನುಭವಿಸಬೇಕಾಗುತ್ತದೆ ಅಂತ ಸರ್ಕಾರದಿಂದ ಈ ಸ್ಮಿಶಿಂಗ್ ಬಗ್ಗೆ ಒಂದು ಅಲರ್ಟನ್ನು ಮಾಡಲಾಗಿದೆ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿ ಬಂದಿತ್ತು ಸೊ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ಎಕ್ಸಾಮ್ನಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ ಸೊ ದ್ಯಾಟ್ ಈಸ್ ವೈ ವಿ ಅಂಡರ್ಸ್ಟುಡ್ ಸ್ಮಿಶಿಂಗ್ ಫಿಶಿಂಗ್ ಫಿಶಿಂಗ್ ಮತ್ತು ಸ್ಮಿಶಿಂಗ್ ಬಗ್ಗೆ ಮಧ್ಯೆ ಡಿಫ್ರೆನ್ಸ್ ಏನಿದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ಕ್ಲಿಯರ್ ಆಗಿ ಮತ್ತೊಮ್ಮೆ ರಿವೈಸ್ ಮಾಡೋದಕ್ಕೆ ಟ್ರೈ ಮಾಡೋಣ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋದಾದರೆ ಈ ಕೆಳಗಿನ ಯಾವ ದೇಶವನ್ನು ಪಾಶ್ಚಿಮಾತ್ಯ ನಾಗರಿಕತೆಯ ತೊಟ್ಟಿಲು ಅಥವಾ ಕ್ರ್ಯಾಡಲ್ ಆಫ್ ವೆಸ್ಟರ್ನ್ ಸಿವಿಲೈಸೇಷನ್ ಅಂತ ಕರೆಯಲಾಗುತ್ತೆ ಅಂತ ಪ್ರಶ್ನೆ ಇದೆ ಯಾವ ದೇಶ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ ಒಂದು ಈಜಿಪ್ತ್ ಆಪ್ಷನ್ ಎರಡು ಜರ್ಮನಿ ಆಪ್ಷನ್ ಮೂರು ಇಂಗ್ಲೆಂಡ್ ಅಥವಾ ಆಪ್ಷನ್ ನಾಲ್ಕು ಗ್ರೀಸ್ ಅಂತ ಇದೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಗ್ರೀಸ್ ದೇಶವನ್ನು ಕ್ರ್ಯಾಡಲ್ ಆಫ್ ವೆಸ್ಟರ್ನ್ ಸಿವಿಲೈಝೇಷನ್ ಪಾಶ್ಚಿಮಾತ್ಯ ನಾಗರಿಕತೆಯ ತೊಟ್ಟಿಲು ಅಂತ ಕರೆಯಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇದಕ್ಕೆ ಕಾರಣ ಏನು ಅಂತ ಕೂಡ ತಿಳ್ಕೊಂಡ್ವಿ ಪ್ರಾಚೀನ ಗ್ರೀಸ್ ಭಾಗದಲ್ಲಿ ಸಾಕ್ರಟಿಸ್ ಆಗಿರ್ಬೋದು ಪ್ಲೇಟೋ ಆಗಿರ್ಬೋದು ಅರಿಸ್ಟಾಟಲ್ ಆಗಿರ್ಬೋದು ಅದರಲ್ಲೂ ಈ ರೀತಿಯಾದಂತಹ ಥಿಂಕರ್ಸ್ಗಳಿಂದ ಕಾಂಟ್ರಿಬ್ಯೂಟ್ ಮಾಡಲಾದಂತಹ ಈ ಅರ್ಥ ಸಾರಿ ಫಿಲಾಸಫಿ ಆಗಿರ್ಬೋದು ತತ್ವಶಾಸ್ತ್ರ ಪ್ರಜಾಪ್ರಭುತ್ವ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಬುದ್ಧತೆಯನ್ನು ಹೊಂದಿದಂತಹ ಗ್ರೀಸ್ ಭಾಗವನ್ನು ಕ್ರ್ಯಾಡಲ್ ಆಫ್ ವೆಸ್ಟರ್ನ್ ಸಿವಿಲೈಸೇಷನ್ ಅಂತ ಗುರುತಿಸ್ತಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ಸೊ ಸರಿಯಾದ ಉತ್ತರ ಏನಾಗುತ್ತೆ ಗ್ರೀಸ್ ಆಪ್ಷನ್ ಫೋರ್ ಇಸ್ ರೈಟ್ ಆನ್ಸರ್ ಇನ್ನು ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ ಇತ್ತೀಚೆಗೆ ಜಿಐ ಟ್ಯಾಗನ್ನು ಪಡೆದುಕೊಂಡಂತಹ ಚೋಕುವಾ ಅನ್ನುವ ಅಕ್ಕಿ ಈ ಕೆಳಗಿನ ಯಾವ ಭಾರತದ ರಾಜ್ಯಕ್ಕೆ ಸ್ಥಳೀಯವಾದಂತಹ ಒಂದು ಉತ್ಪನ್ನವಾಗಿದೆ ಅಂತ ಗುರುತಿಸಬೇಕಾಗಿದೆ ಆಪ್ಷನ್ ಒಂದು ಗುಜರಾತ್ ಆಪ್ಷನ್ ಎರಡು ಅಸ್ಸಾಂ ಆಪ್ಷನ್ ಮೂರು ಶಿಮ್ಲಾ ಆಪ್ಷನ್ ನಾಲ್ಕು ತಮಿಳುನಾಡು ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಅಸ್ಸಾಂ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಈ ಚೋಕುವಾ ಅನ್ನುವ ಅಕ್ಕಿಯನ್ನು ಬೆಳೆಯಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇದನ್ನು ಮ್ಯಾಜಿಕಲ್ ರೈಸ್ ಅಂತ ಕೂಡ ಗುರುತಿಸಲಾಗುತ್ತೆ ಅಂತ ಕೂಡ ತಿಳ್ಕೊಂಡ್ವಿ ಇತ್ತೀಚೆಗೆ ಸರ್ಕಾರದಿಂದ ಭೌಗೋಳಿಕ ಸೂಚನೆ ಅಥವಾ ಜೋಗ್ರಫಿಕಲ್ ಇಂಡಿಕೇಶನನ್ನು ಈ ಚೋಕುವಾ ಅಕ್ಕಿಗೆ ನೀಡಲಾಗಿದೆ ಅಂತ ತಿಳ್ಕೊಂಡ್ವಿ ಇದಕ್ಕೆ ಮ್ಯಾಜಿಕ್ ರೈಸ್ ಅಂತ ಕರೆಯಲು ಕಾರಣ ಏನು ಅಂತ ಕೂಡ ತಿಳ್ಕೊಂಡ್ವಿ ಸಾಕಷ್ಟು ಮೃದುವಾಗಿರುವುದರಿಂದ ಕೇವಲ ತಣ್ಣೀರು ಅಥವಾ ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆಸಿದ ನಂತರ ಈ ಚೋಕುವನ್ನು ಚೊಕ್ಕುವ ಅಕ್ಕಿಯನ್ನು ಸೇವನೆ ಮಾಡುವುದಕ್ಕೆ ಯೋಗ್ಯವಾಗುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅದೇ ರೀತಿಯಾಗಿ ಜೋಗ್ರಫಿಕಲ್ ಇಂಡಿಕೇಶನ್ ಬಗ್ಗೆ ಕೂಡ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಅಸ್ಸಾಂ ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ ಭಾರತೀಯ ವಾಯುಪಡೆ ಮೊದಲ ಬಾರಿಗೆ ಭಾಗವಹಿಸುತ್ತಿರುವಂತಹ ಬ್ರೈಟ್ ಸ್ಟಾರ್ ಅನ್ನುವ ಈ ಯುದ್ಧ ವ್ಯಾಯಾಮ ಎಲ್ಲಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂತ ಪ್ರಶ್ನೆ ಇದೆ ಆಪ್ಷನ್ಗಳಲ್ಲಿ ನ್ಯೂಯಾರ್ಕ್ ಆಪ್ಷನ್ ಎರಡು ಬಂಗಾಳಕೊಲ್ಲಿ ಆಪ್ಷನ್ ಮೂರು ಈಜಿಪ್ಟ್ ಅಥವಾ ಆಪ್ಷನ್ ನಾಲ್ಕು ಇಸ್ರೇಲ್ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಈಜಿಪ್ಟ್ನಲ್ಲಿ ಮೊದಲ ಬಾರಿಗೆ ಈ ಒಂದು ಭಾರತೀಯ ವಾಯುಪಡೆ ಭಾಗವಹಿಸ್ತಾ ಇರುವಂತಹ ಮತ್ತು ಸಾಕಷ್ಟು ಇತರ ರಾಷ್ಟ್ರಗಳು ಭಾಗವಹಿಸುವಂತಹ ಬ್ರೈಟ್ ಸ್ಟಾರ್ ಅನ್ನುವ ಯುದ್ಧ ವ್ಯಾಯಾಮವನ್ನು ನಡೆಸಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಈ ಯುದ್ಧ ವ್ಯಾಯಾಮವನ್ನು ಮುಖ್ಯವಾಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಸೌದಿ ಅರೇಬಿಯಾ ಗ್ರೀಸ್ ಕತಾರ್ ಮತ್ತು ಈಜಿಪ್ಟ್ಗಳ ನಡೆ ನಡುವೆ ನಡೆಸಲಾಗ್ತಾ ಇತ್ತು ಸೊ ಈ ವರ್ಷ ಭಾರತದ ವಾಯುಪಡೆ ಕೂಡ ಈ ಒಂದು ಯುದ್ಧ ವ್ಯಾಮದಲ್ಲಿ ಭಾಗವಹಿಸ್ತಾ ಇದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇದರ ರಾಜಧಾನಿಯಾದಂತಹ ಕೈರೋದಲ್ಲಿ ಈಜಿಪ್ಟ್ ದೇಶದ ರಾಜಧಾನಿ ಕೈರೋದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿದೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಮುಂದಿನ ಪ್ರಶ್ನೆ ಸ್ಮಿಶಿಂಗ್ ಅಂತಂದರೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾದಂಥ ಅರ್ಥವನ್ನು ನೀಡುತ್ತೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ಅಥವಾ ಸ್ಟೇಟ್ಮೆಂಟ್ ಒಂದು ಸ್ಮಿಶಿಂಗ್ ಇದು ಮೀನುಗಾರಿಕೆ ಉದ್ಯಮವನ್ನು ಬೆಂಬಲಿಸುವಂತಹ ಇತ್ತೀಚಿನ ಎ ಐ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತವಾದಂತಹ ತಂತ್ರಜ್ಞಾನವಾಗಿದೆ ಅಂತ ಇದೆ ಆಪ್ಷನ್ ಎರಡು ಇದು ಜನರಿಗೆ ಮೋಸದ ಎಸ್ ಎಮ್ ಎಸ್ ಕಳಿಸುವ ಒಂದು ಸೈಬರ್ ಅಪರಾಧವಾಗಿದೆ ಅಂತ ಇದೆ ಆಪ್ಷನ್ ಮೂರು ಸ್ಮಿಶಿಂಗ್ ಅನ್ನೋದು ವಿದೇಶಿ ನಿವಾಸಿಗಳಿಗೆ ಹಣವನ್ನು ವರ್ಗಾಯಿಸುವಂತಹ ಬ್ಯಾಂಕಿಂಗ್ ಸೇವೆಯಾಗಿದೆ ಅಂತ ಮೂರನೇ ಸ್ಟೇಟ್ಮೆಂಟ್ ಇದೆ ಅಥವಾ ಆಪ್ಷನ್ ನಾಲ್ಕು ಮೇಲಿನ ಯಾವುದೂ ಅಲ್ಲ ನನ್ ಆಫ್ ನನ್ ಆಫ್ ದಿ ಅಬೌವ್ ಅಂತ ಇದೆ ಸೊ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸ್ಮಿಶಿಂಗ್ ಅಂತಂದರೆ ಎಸ್ ಎಮ್ ಎಸ್ಗಳನ್ನು ಫೇಕ್ ಎಸ್ ಎಮ್ ಎಸ್ಗಳನ್ನು ಅಥವಾ ಮೋಸದ ಎಸ್ ಎಮ್ ಎಸ್ಗಳನ್ನು ಕಳಿಸುವಂತಹ ಒಂದು ಸೈಬರ್ ಅಪರಾಧವಾಗಿದೆ ಅಂತ ಕ್ಲಿಯರ್ ಆಗಿ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಈ ಗ್ರಾಹಕರ ವಿಶಿಷ್ಟವಾದಂತಹ ಅಥವಾ ಈ ಕ್ರೆಡಿಟ್ ಕ್ರೆಡಿಟ್ ಕಾರ್ಡ್ ಸಂಖ್ಯೆ ಆಗಿರ್ಬೋದು ಪಾಸ್ವರ್ಡ್ಗಳಾಗಿರ್ಬೋದು ಅಥವಾ ಪ್ರೈವೇಟ್ ಆದಂತಹ ಮಾಹಿತಿ ಆಗಿರ್ಬೋದು ಇವುಗಳನ್ನು ಬಹಿರಂಗಪಡಿಸುವಂತಹ ನಿಟ್ಟಿನಲ್ಲಿ ಮೋಸದ ಎಸ್ ಎಮ್ ಎಸ್ಗಳನ್ನು ಕಳಿಸಲಾಗ್ತಾ ಇದೆ ಅದು ಸ್ಮಿಶಿಂಗ್ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅದೇ ರೀತಿಯಾಗಿ ಇಮೇಲ್ಗಳ ಮೂಲಕ ಕಳಿಸಲಾಗುವಂತಹ ಫ್ರಾಡುಲೆಂಟ್ ಇಮೇ ಇಮೇಲ್ಗಳು ಯಾವುವು ಅಂತಂದರೆ ಅಥವಾ ಒಂದು ಸೈಬರ್ ಅಪರಾಧ ಯಾವುದು ಅಂತಂದರೆ ಫಿಶಿಂಗ್ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಸರಿಯಾದಂತಹ ಉತ್ತರ ಸ್ಟೇಟ್ಮೆಂಟ್ ಯಾವುದು ಅಂತಂದರೆ ಇದು ಜನರಿಗೆ ಮೋಸದ ಎಸ್ ಎಮ್ ಎಸ್ ಕಳಿಸುವಂತಹ ಸೈಬರ್ ಅಪರಾಧವಾಗಿದೆ ಸ್ಮಿಶಿಂಗ್ ಅಂತ ಕೂಡ ತಿಳ್ಕೊಂಡ್ವಿ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಹ್ಯಾವ್ ಅ ನೈಸ್ ಡೇ